ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ನೋಡಿ ಮೂರು ದಪ್ಪ ಮೆಣಸಿನ್ಕಾಯಿ ಅಂದರೆ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ. ತುಂಬ ಹಸಿರಿಗೆ ತುಂಬ ಫ್ರೆಶ್ ಆಗಿ ಚೆನ್ನಾಗಿದೆ. ಯಾ ಅಂದರೆ ಬತ್ತಿಲ್ಲ ಮತ್ತು ಹಣ್ಣಾಗಿಲ್ಲ ಅಥವಾ ಬೇರೆ ಕಲರ್ ಇಲ್ಲ, ಎಲ್ಲ ಗ್ರೀನರಿನೇ ಇದೆ. ತುಂಬ ಚೆನ್ನಾಗಿದೆ. ಇವತ್ತು ಕ್ಯಾಪ್ಸಿಕಮ್ ಗೊಜ್ಜು ಅಂತ ಮಾಡ್ತಾ ಇದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ಫಸ್ಟು ತೊಳೆದು ಹೆಚ್ಕೋತೀನಿ, ಆಮೇಲೆ ಮಿಕ್ಕಿದ ಇಂಗ್ರೀಡಿಯೆಂಟ್ಸು ನೋಡೋಣ. ಆನಂತರ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಕ್ಯಾಪ್ಸಿಕಮ್ ಜೊತೆಗೆ ಇಷ್ಟೆಲ್ಲ ಸಾಮಾನು ಇಟ್ಕೊಂಡಿದ್ದೀನಿ ನೋಡಿ. ಹಿಂಗ ನಾ ಉಪಯೋಗಿಸ್ತಾ ಇದ್ದೀನಿ. ಈ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನು ಉಪಯೋಗಿಸ್ತಾ ಇರೋದ್ರಿಂದ ನಾನು ಎಲ್ ಜೆ ಹಿಂಗೆ ತೊಗೊಂಡಿದ್ದೀನಿ. ನೀವು ಯಾವ್ದು ಬೇಕಾದರೂ ತೊಗೋಬೋದು. ಒಂದು ಸ್ವಲ್ಪ ಬೆಲ್ಲ, ಒಂದು ಸ್ವಲ್ಪ ಅರಿಶಿನ, ಇದು ಸಾರಿನ ಪುಡಿ, ಇದು ಖಾರದ ಪುಡಿ, ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಹುಣಸೆ ರಸ ತೊಗೊಂಡಿದ್ದೀನಿ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನ ಬೇಳೆ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟು ಸಾಮಾನನ್ನು. ಇದರ ಜೊತೆಗೆ ಉಪ್ಪು, ಎಣ್ಣೆ ಇಷ್ಟನ್ನು ಉಪಯೋಗಿಸ್ಕೊಂಡು ನಾನು ಇವತ್ತು ಕ್ಯಾಪ್ಸಿಕಮ್ ಗೊಜ್ಜನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನೆಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊಳ್ತೀನಿ. ಟೊಮೊಟೊ, ಕ್ಯಾಪ್ಸಿಕಮ್ಮು, ಕೊತ್ತಂಬರಿ ಸೊಪ್ಪು ಎಲ್ಲ ನೋಡಿ. ಮೆಣಸಿನ್ಕಾಯಿ ಅರ್ಧಕ್ಕೆ ಸೀಳ್ಗೊಯ್ಕೊಂಡಿದ್ದೀನಿ. ತುಂಬ ಚೆನ್ನಾಗಾಗಿದೆ ನೋಡಿ. ಈ ಥರ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ತಾ ಇದ್ದೀನಿ ನೋಡಿ. ಅರ್ಧದಲ್ಲಿ ಇದು ಕಾಲು ಭಾಗ, ಈ ಥರ ಫುಲ್ಲು ಇದಷ್ಟನ್ನು ಈ ರೀತಿ ಹೆಚ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಕ್ಯಾಪ್ಸಿಕಮ್ ಹೋಳುಗಳು ಇಷ್ಟ ಆಗಿದೆ. ಟೊಮೊಟೊ, ಕೊತ್ತಂಬರಿ ಎಲ್ಲ ಹೆಚ್ಚಿಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ಕೂಡ ರೆಡಿ ಇದೆ. ಈಗ ಒಗ್ಗರಣೆ ಹಾಕೋಣ ನೋಡಿ. ಒಂದು ಮಣ್ಣಿನ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಬಿಟ್ಟು ಒಂದು ಮೂರು ಚಮಚ ಎಣ್ಣೆ ಹಾಕಿದ್ದೀನಿ. ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡಿದ್ದೀನಿ ನೋಡಿ. ಈಗ ಎಣ್ಣೆ ಕಾದಿದೆ. ಸಾಸಿವೆ, ಜೀರಿಗೆ ಮತ್ತು ಕಡಲೆಬೇಳೆ, ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ. ನಾನು ಇಂಗ್ರೀಡಿಯೆಂಟ್ಸ್ ತೋರಿಸ್ಬೇಕಾದ್ರೆ ಕರಿಬೇವು ತೋರಿಸಿರಲಿಲ್ಲ, ಮಿಸ್ ಆಗಿತ್ತು. ಈಗ ಕರಿಬೇವು ಕೂಡ ಹಾಕ್ತಾ ಇದ್ದೀನಿ. ನೋಡಿ ಒಗ್ಗರಣೆ ಹದವಾಗಿ ಆಗಿದೆ. ನಾನೀಗ ಟೊಮೊಟೊ ಹಾಕ್ತಾ ಇದ್ದೀನಿ. ಟೊಮೊಟೊ ಹಾಕಿದ್ದೀನಿ, ನಾನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ನಂತರ ಒಂದು ಸ್ವಲ್ಪ ಅರಿಶಿನ ಕೂಡ ಹಾಕಿದ್ದೀನಿ. ಟೊಮೊಟೊ ಮೆತ್ತ ಬೇಯಂಗೆ ಬಾಡಿಸ್ಕೋಬೇಕು. ಉಪ್ಪು ಹಾಕಿರೋದ್ರಿಂದ ಟೊಮೊಟೊ ಬೇಗ ಮೆತ್ತಗಾಗುತ್ತೆ ನೋಡಿ. ಒಂದು ಚೂರು ಊರಿ ಸಣ್ಣ ಮಾಡಿಕೊಂಡು ಒಂದು ನಿಮಿಷ ಬೇಯಿಸ್ಕೊಳ್ಳೋಣ. ಟೊಮೊಟೊ ಚೆನ್ನಾಗಿ ಬೆಂದಿದೆ. ಮ್ಯಾಶರೇ ಬೇಡ, ಒಂದು ಸ್ವಲ್ಪ ಈ ಸೌಟಲ್ಲೇ ಈ ರೀತಿ ಅಂದ್ಬಿಟ್ರೆ ಮ್ಯಾಶ್ ಆಗೋಗ್ತಾ ಇದೆ. ಸ್ವಲ್ಪ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಖಾರದ ಪುಡಿ ಮತ್ತು ಸಾರಿನ ಪುಡಿ ಎರಡನ್ನು ಹಾಕಿದ್ದೀನಿ. ಒಟ್ಟಿಗೆ ಇದ್ದರೆ, ಒಟ್ಟಿಗೆ ಮಾಡಿದ್ದಿದ್ರೆ ಅದನ್ನೇ ಹಾಕಿ ಉರಿ ಸಣ್ಣ ಇರಲಿ ನೋಡಿ. ಒಂದು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ. ಇದಕ್ಕೆ ಒಂದೇ ಒಂದು ಸ್ವಲ್ಪ ಹುಣಸೆ ರಸ ಹಾಕ್ತಾ ಇದ್ದೀನಿ. ಟೊಮೊಟೊನು ಒಂದು ಹಾಕಿದ್ದೀನಿ. ಆದ್ದರಿಂದ ಬೆಲ್ಲ ಹುಣಸೆ ಹಣ್ಣು ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ನೋಡಿ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಿದೆ. ನೋಡಿ ಈಗ ನಾನು ಈಗ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ.
ಎಲ್ಲ ಕೈಯಾಡ್ಬಿಟ್ಟು ಉಪ್ಪು ಹುಳಿ ಖಾರ ಎಲ್ಲ ಹಾಕಿದೀವಿ ಎಲ್ಲ ಚೆನ್ನಾಗಿ ಕೈಯಾಡ್ಬಿಟ್ಟು ಒಂದು ಸ್ವಲ್ಪ ಮುಚ್ಚಿ ಬೇಯಿಸ್ಕೊಳ್ಳೋಣ ಒಂದು ಸಲ ಕೈಯಾಡೋಣ ಇದನ್ನ ಇನ್ನು ಒಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಇದು ಫುಲ್ಲು ಮೆತ್ತು ಬೇಯೋದಕ್ಕಿಂತ ಒಂದು ಸ್ವಲ್ಪ ಕರಿ ಕರಿ ಇದ್ದಂಗಿದ್ರೆ ಚೆನ್ನಾಗಿರುತ್ತೆ ಆದರೂ ಬೇಯಬೇಕು ಅರ್ಧಂಬರ್ಧ ಬೇಯಿಸ್ಕೊಂಡ್ರೆ ಚೆನ್ನಾಗಿರಲ್ಲ ನೋಡಿ ನೀರು ಒಡ್ಕೊಂಡಿದೆ ಬಟ್ ಇದು ಎಣ್ಣೆ ಬಿಡೋ ತನಕ ಈಗ ಸಣ್ಣ ಉರಿ ಮಾಡಿ ಒಂದು 3 ನಿಮಿಷ ಬೇಯಿಸೋಣ ಸಣ್ಣ ಉರಿನಲ್ಲೇ ಬೇಯಿಕೋಬೇಕು ಈಗ ನೋಡಿ ಎಣ್ಣೆ ಬಿಟ್ಟುಕೊಂಡು ಚೆನ್ನಾಗಿ ಮೆತ್ತಗೆ ಬೆಂದಿದೆ ನೀರಿನ ಅಂಶ ಒಂದು ಸ್ವಲ್ಪನೂ ಇಲ್ಲ ಎಣ್ಣೆ ಬಿಡ್ತಾ ಇದೆ ಘಮ ಕೂಡ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಗೊಜ್ಜಿಂದು ಸಕ್ಕತ್ತಾಗಿ ಬರ್ತಾ ಇದೆ ಇಷ್ಟು ಬೆಂದ್ರೆ ಸಾಕು ಈಗ ಇದನ್ನ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಇದು ಮಾಡಬೇಕು ಅಂತಂದ್ರೆ ಲಾಸ್ಟಿಗೆ ನಾವು ಕೊತ್ತಂಬರಿ ಸೊಪ್ಪು ಹಾಕೋಣ ಇದರ ಮೇಲಕ್ಕೆ ಒಂದು ಸ್ವಲ್ಪ ಇಂಗಿನ ಒಗ್ಗರಣೆ ಹಾಕ್ತೀನಿ ಇಂಗು ಮತ್ತು ಕರಿಬೇವು ಸೇರಿಸಿ ಒಗ್ಗರಣೆ ಹಾಕ್ತಾ ಇದ್ದೀನಿ ಈ ಬಾಂಡ್ಲೆಗೆ ಒಂದೇ ಒಂದು ಚಮಚ ತುಪ್ಪ ಹಾಕಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಇಂಗನ್ನು ಹಾಕ್ತಾ ಇದ್ದೀನಿ ಅದರ ಮೇಲೆ ಕರಿಬೇವು ಹಾಕ್ತಾ ಇದ್ದೀನಿ ಕರಿಬೇವು ಇಂಗಿನ ಒಗ್ಗರಣೆ ಲಾಸ್ಟಿಗೆ ಇದಕ್ಕೆ ಹಾಕಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದಾಗಿದೆ ಇದನ್ನು ಲಾಸ್ಟಿಗೆ ಇದಕ್ಕೆ ಹಾಕ್ಬಿಡ್ತೀವಿ ನೋಡಿ ಇವಾಗ ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ ಎಲ್ಲ ಮಿಕ್ಸ್ ಮಾಡ್ತಾ ಇದೀನಿ ಈಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದೀನಿ ನೋಡಿ ಗೊಜ್ಜು ರೆಡಿ ಆಯಿತು ಉಪ್ಪು ಕರೆಕ್ಟಾಗಿದೆ ಸಾಲಿಲ್ಲ ಅಂತಂದ್ರೆ ನೀವು ಬೇಕಾದ್ರೆ ಮತ್ತೆ ಹಾಕೋಬಹುದು ಸಕ್ಕತ್ತಾಗಿದೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ನೀವು ಚಪಾತಿ ರೊಟ್ಟಿ ಎಲ್ಲದಕ್ಕೂ ಉಪಯೋಗಿಸ್ಕೋಬಹುದು ಇಲ್ಲ ಸೈಡ್ ಡಿಶ್ ಆಗಿ ನೆಂಚ್ಕೊಳ್ಳೋಕ್ಕೂ ಇಟ್ಕೋಬಹುದು ನೋಡಿ ಎಣ್ಣೆ ಎಣ್ಣೆ ಬಿಡ್ತಾ ಇದೆ ನೋಡ್ಲಿಕ್ಕೆ ಉಪ್ಪಿನಕಾಯಿ ತರ ಕಾಣಿಸುತ್ತೆ ಸಕ್ಕತ್ತಾಗಿರುವಂತ ಗೊಜ್ಜು ರೆಡಿ ಆಗಿದೆ ಈ ಗ್ಯಾಸ್ ಆಫ್ ಮಾಡಿದ್ದೀನಿ ನೋಡಿ ಅದು ಇನ್ನೂ ಎಣ್ಣೆ ಜಿನಿ ಜಿನಿ ಅಂತ ಇದೆ ಒಂದು ಸ್ವಲ್ಪ ಮುಚ್ಚಿಟ್ಟಿರ್ತೀನಿ ಆನಂತರ ಬಳಸ್ಕೊಳ್ತಾ ಇದ್ದೀನಿ ನೋಡಿ ಇದರ ಅನುಕೂಲ ಕೂಡ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್